ನಮ್ಮ ರಕ್ಷಕನೂ ಒಡೆಯನೂ ಆದ ಏಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 302. ಸತ್ಯ, ಕುಲೀನತೆ ಮತ್ತು ಸರಿ ಇವುಗಳು ಬಾಧ್ಯತೆಯಿಂದ ತೋರಿಬರುತ್ತವೆ. ಅವುಗಳು ನಮ್ಮ ಸೃಷ್ಟಿಕರ್ತನಾದ ದೇವರ ಅಂಗೀಕಾರ ಪಡೆದವುಗಳಾಗಿರುವುದು ಮಾತ್ರವಲ್ಲ, ನಾವು ಅನುಸರಿಸಬೇಕಾದ ಉತ್ತಮ ಹಾಗೂ ಶ್ರೇಷ್ಠ ಸ್ತ್ರೀ ಪುರುಷರುಗಳಿಂದಲೂ ಅಂಗೀಕರಿಸಲ್ಪಟ್ಟಿವೆ. ಈ ರೀತಿಯಲ್ಲಿ ಮಕ್ಕಳ ಮನಸ್ಸು ಬಲು ಬೇಗ ಮತ್ತು ದೃಢವಾಗಿ ಉದಾತ್ತವಾದ ಮತ್ತು ಸತ್ಯವಾದ ಸಂಗತಿಗಳನ್ನು ಮೆಚ್ಚಿಕೊಳ್ಳಲು ಕಲಿತು ಬಿಡುತ್ತವೆ. ಸರ್ವಸಾಮಾನ್ಯವಾಗಿ ಕೀಳಾದ ಮತ್ತು ಅಗೌರವದ ನಡತೆಗಳ ವಿರುದ್ಧವಾಗಿ ಅವುಗಳ ಮನಸ್ಸಿನ ಮೂಲೆಯಲ್ಲಿ ಬುರುಜೊಂದು ನಿಜವಾಗಿ ಉಂಟಾಗುತ್ತದೆ. ಸತ್ಯದಿಂದ ಎಂದು ಸಂಸ್ಕರಿಸಲ್ಪಡದಿದ್ದರೆ, ಆತ್ಮನಿಂದ ಎಂದು ಪಡಕೊಳ್ಳಲಿಲ್ಲವಾದರೆ, ಆತನು ಅದನ್ನು ಪುರುಷತ್ವ ಅಥವಾ ಸ್ತ್ರೀಯತ್ವಕ್ಕೆ ಅಗತ್ಯವಾದ ಗುಣನಡತೆಯಲ್ಲಿ ಆಳವಾಗಿ ಹೂತಿದ್ದಾನೆ. ಸಂಸ್ಕರಿಸಿದ್ದಲ್ಲಿ ಅಥವಾ ಆತ್ಮನಿಂದ ಪಡಕೊಂಡಿರುವಲ್ಲಿ ಆತನಿಗೆ ಅಥವಾ ಆಕೆಗೆ ಹೆಚ್ಚಾದ ಸೇವೆಗೆ ಇನ್ನೂ ವಿಶಾಲವಾದ ಅವಕಾಶಗಳು ಅವರ ಪ್ರಸ್ತುತ ಮತ್ತು ಭವಿಷ್ಯತ್ ಜೀವನದಲ್ಲಿ ಒದಗಿ ಬರುತ್ತವೆ. ಮಗುವಿನ ಅವಿಧೇಯತೆಯ ಘಟನೆಯಲ್ಲಿ ಅದಕ್ಕೆ ಗದರಿಕೆ ಅಥವಾ ತಿದ್ದುವಿಕೆ ಬೇಕಾಗುವಾಗ ಅದಕ್ಕೆ ಸಹಾನುಭೂತಿಯ ದೃಷ್ಟಿಯಿಂದ ಮತ್ತು ಅದರ ಒಳ್ಳೆಯ ಉದ್ದೇಶಗಳ ಭರವಸೆಯಿಟ್ಟು ಬುದ್ಧಿ ಹೇಳಬೇಕಾಗುತ್ತದೆ. ನಾನು ಬಹಳವಾಗಿ ಪ್ರೀತಿಸುವ ಮತ್ತು ಸತತವಾಗಿ ಸಂತೋಷವಾಗಿಡಲು ಮತ್ತು ದೇವರು ಬಯಸುವ ರೀತಿಯಲ್ಲಿ ತರಬೇತುಗೊಳಿಸಲು ಹೆಣಗುತ್ತಿರುವ ಈ ಮುದ್ದು ಕಂದಗಳು ಇಚ್ಛಾಪೂರ್ವಕವಾಗಿ ನನಗೆ ಅವಿಧೇಯತೆ ತೋರಿಲ್ಲವೆಂದು ನನಗೆ ತಿಳಿದದೆ. ಈ ವಿಧೇಯತೆಗೆ ಅವಳು ಬೇರೆಯವರ ಮಾದರಿಯನ್ನು ಅನುಸರಿಸಿದ್ದೇ ಕಾರಣ ಎಂದು ಖಚಿತವಾಗಿದೆ. ಆಕೆ ತನ್ನ ಅಮ್ಮ ಹೇಳಿದಂತೆ ಮಾಡಲು ತನ್ನ ಚಿತ್ತವನ್ನು ಇಲ್ಲಿ ಸರಿಯಾಗಿ ಪ್ರಯೋಗಿಸಿಲ್ಲ. ಈ ಬಾರಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಮತ್ತು ಈ ರಾತ್ರಿ ನಾನು ಈ ವಿಷಯ ನಿನ್ನ ಮನಸ್ಸಿನಲ್ಲಿ ಅಚ್ಚಳಿಯುವಂತೆ ಕೇವಲ ನಿನಗೆ ಗುಡ್ ನೈಟ್ ಮುದ್ದನ್ನು ನೀಡದಿರುವುದು ಬಿಟ್ಟರೆ ಬೇರೆ ಯಾವ ಶಿಕ್ಷೆಯನ್ನು ನೀಡುವುದಿಲ್ಲ. ನನ್ನ ಪ್ರಿಯಳೆ, ಮುಂದಿನ ಸಾರಿ ನೀನು ಸ್ವಯಂ ನಿಯಂತ್ರಣವನ್ನು ಪ್ರಯೋಗಿಸಲು ಇನ್ನೂ ಕಷ್ಟಪಡು ಎಂದು ನಾನು ನಿನಗೆ ನಿರ್ದೇಶಿಸುತ್ತೇನೆ. ಆಯಿತಾ ಪ್ರೀತಿಯ ಮಗುವೆ, ಖಂಡಿತವಾಗಿ ನೀನು ಹಾಗೆಯೇ ಮಾಡುತ್ತಿ. ಮುಂದಿನ ಸಲ ಇಂತಹ ಸಂಗತಿಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಿ. ಆದರೆ ಮಗುವಿನ ಉಚಿತವಾದ ಉದ್ದೇಶ ಮತ್ತು ಬಯಕೆಯನ್ನು ಪ್ರಶ್ನಿಸದಿರಿ. ನನ್ನ ಮುದ್ದು ಮಗಳು ಮತ್ತೊಮ್ಮೆ ಸೋತಿದ್ದಕ್ಕೆ ನನಗೆ ಖೇದವಾಗುತ್ತಿದೆ. ನಾನು ನಿನ್ನ ಒಳ್ಳೆಯ ಉದ್ದೇಶಗಳ ಬಗ್ಗೆ ಸಂಶಯ ಪಡುವುದಿಲ್ಲ. ಪ್ರಿಯಳೇ, ನೀನು ನಿನ್ನ ಮನಸ್ಸಿನ ಇಚ್ಛಾಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಇರುವುದಕ್ಕಾಗಿ ದುಃಖಿಸುತ್ತೇನೆ. ನೀನು ಸರಿಯಾಗಿ ಬಳಸಬಹುದೆಂಬ ಖಚಿತತೆ ನನಗಿತ್ತು. ನೀನು ಮುಂದೆಯಾದರೂ ಇನ್ನು ಇದನ್ನು ಮಾಡುವಿ ಎಂದು ನಾನು ಪ್ರಾಮಾಣಿಕವಾಗಿ ಅಪೇಕ್ಷಿಸುತ್ತೇನೆ. ಇದು ಕೇವಲ ಅಗತ್ಯವಾಗಿದೆ ಮಗಳೇ. ನಾನು ನನ್ನ ಕರ್ತವ್ಯವನ್ನು ಮಾಡುತ್ತಾ ಈ ಬಾರಿ ನಿನ್ನನ್ನು ಶಿಕ್ಷಿಸುತ್ತೇನೆ. ಆದರೆ ನಿನಗೆ ಈ ರೀತಿ ಮಾಡುವುದು ನನ್ನ ಸಂತೋಷಕ್ಕೆ ದೂರವಾದದ್ದು. ಇಂತಹ ಅಕ್ರಮಗಳನ್ನು ಮಾಡದೆ ನೀನು ಜಯಗಳಿಸಿದ್ದಕ್ಕಾಗಿ ಮುಂದೊಮ್ಮೆ ನಾನು ನಿನ್ನೊಡನೆ ಸಂತೋಷವನ್ನು ಹಂಚಿಕೊಳ್ಳುತ್ತೇನೆ ಎಂಬ ನಂಬಿಕೆ ನನಗಿದೆ. ನೀನು ಈ ರೀತಿ ಅವಿಧೇಯತೆಯಲ್ಲಿ ನೇರವಾಗಿ ಭಾಗವಹಿಸಿದ್ದಕ್ಕಿಂತ ಹೆಚ್ಚಾಗಿ ಈ ಸಂಗತಿಯು ಪರಿಣಾಮವನ್ನು ಬೀರುವುದಾಗಿದೆ. ಇದು ನಿನ್ನ ಮುಂದಣ ಬದುಕಿನ ಎಲ್ಲ ಭವಿಷ್ಯದಲ್ಲಿ ಪರಿಣಾಮ ಬೀರುತ್ತದೆ. ನೀನು ಬರುವ ದುಷ್ಪ್ರೇರಣೆಗಳಿಗೆ ಇಲ್ಲವೆಂದು ಹೇಳಲು ಈಗ ಕಲಿಯದಿದ್ದರೆ ನೀನು ಭವಿಷ್ಯದಲ್ಲಿ ನಿನ್ನ ಜೀವನದಲ್ಲಿ ಕಾಣಿಸಿಕೊಳ್ಳಲಿರುವ ಇನ್ನೂ ಹೆಚ್ಚು ಮುಖ್ಯವಾದ ಮತ್ತು ಭಾರವಾದ ಪ್ರಶ್ನೆಗಳಲ್ಲಿಯೂ ಸೋತು ಹೋಗುವಿ. ಆದರೆ ನನ್ನ ಪ್ರೀತಿ ಮತ್ತು ಭರವಸೆಗಳು ಮತ್ತು ಶಿಕ್ಷಣವು ಉತ್ತಮವಾದ ಫಲವನ್ನು ಕೊಡುತ್ತವೆಂದು ಆತ್ಮವಿಶ್ವಾಸ ನನಗಿದೆ. ಈಗ ನಿನಗಾಗಿರುವಂತೆ ನಾವು ನಮ್ಮ ಚಿತ್ತವನ್ನು ಸರಿಪಡಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ಮುಂದುವರಿಯುವುದಾದರೆ ನಮ್ಮ ಪ್ರತಿಯೊಂದು ಸೋಲುಗಳೂ ಸಹ ನಮಗೆ ಸಹಾಯ ಮಾಡಬಹುದಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೋ ಪ್ರಿಯ ಮಗಳೇ. ನಾವು ಎಲ್ಲಿ ಬಲಹೀನರಾಗಿದ್ದೇವೆಂದು ಅನುಭವದಿಂದ ತಿಳಿದಿದ್ದೇವೋ ಅಂಥ ಕಡೆಗಳಲ್ಲಿ ನಾವು ವಿಶೇಷವಾದ ಎಚ್ಚರಿಕೆ ವಹಿಸಬೇಕೆಂದು ಕಲಿಯಬೇಕು.
ನಾವು ದೇವರ ಮುಂದೆ ಬಾಗಿ ಈ ವಿಫಲತೆಯು ನಿನಗೆ ಲಾಭದಾಯಕ ಪಾಠವಾಗುವಂತೆ ಆತನ ಆಶೀರ್ವಾದಗಳಿಗಾಗಿ ಬೇಡಿಕೊಳ್ಳೋಣ ಮತ್ತು ಅವುಗಳನ್ನು ನಿನ್ನ ಹೃದಯಗಳಲ್ಲಿ ಇಟ್ಟುಕೊಳ್ಳಲು ಆಗುವಂತೆ ಆತನ ಸಹಾಯಕ್ಕಾಗಿ ಕೇಳಿಕೊಳ್ಳೋಣ. ಇದರಿಂದಾಗಿ ಮುಂದೆ ದುಷ್ಪ್ರೇರಣೆಗೆ ನಿನ್ನನ್ನು ದಾಳಿ ಮಾಡುವಾಗ ನಿನ್ನ ನಡತೆಯು ಆತನಿಗೆ ಹೆಚ್ಚು ಸಂತೋಷವನ್ನುಂಟು ಮಾಡುವಂತಾಗಲಿ. ಎಲ್ಲ ಸಲಹೆಗಳಲ್ಲಿ ದೇವರನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಮನೆಯಲ್ಲಿಯೂ ಕಂಡುಬರುವ ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂಬ ಸತ್ಯವೇದ ವಚನದ ಹಲಗೆಯು ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಮತ್ತು ಭೇಟಿ ಕೊಡುವ ಎಲ್ಲ ಸ್ನೇಹಿತರುಗಳಿಗೂ ದೇವರ ಚಿತ್ತವು ಮಾತ್ರವೇ ಅಂಗೀಕೃತಗೊಂಡ ನಿರ್ದಿಷ್ಟ ಪ್ರಮಾಣವಾಗಿದೆ ಎಂಬುದನ್ನು ನಿರಂತರವಾಗಿ ನಿಮ್ಮ ನೆನಪಿಗೆ ತರುವುದಾಗಿದೆ. ಕರ್ತನು ನಮ್ಮ ಎಲ್ಲ ಕಾರ್ಯಗಳಲ್ಲಿ ತಿಳುವಳಿಕೆ ನೀಡುವವನಾಗಿದ್ದಾನೆ. ದೇವರು ಆತನಿಂದ ನೂತನವಾಗಿ ಪಡಕೊಂಡವರಾದ ಮತ್ತು ನಮ್ರತೆಯಿಂದ ಕೂಡಿದ ನೀತಿವಂತರಾಗಿರುವವರೆಲ್ಲರ ಪರವಾಗಿ ಇದ್ದಾನೆ ಎಂಬುವಂಥದ್ದೇ.